नमस्ते बी गणपति चैनल के स्वागत विजय राघवेंद्र अवर पत्नी स्पंदना अवर अकालिक मरण आ मरण के कारण हृदयाघात अदु 37 वर्षद ई सण्ण एजल्लि याके संभविसितु अन्नुव प्रश्ने इवत्तु कर्नाटकद प्रति व्यक्तिय मने मनस्सिन प्रश्ने आगिदे अवर इत्तीचेगे 16 केजियन्न ಇಳಿಸಿಕೊಂಡಿದ್ರು ಅನ್ನುವುದು ಆ ಪ್ರಶ್ನೆ ಇನ್ನಷ್ಟು ನಮ್ಮ ಈ ಬೊಜ್ಜು ಕರಗಿಸುವ ತೂಕ ಇಳಿಸಿಕೊಳ್ಳುವ ಒಟ್ಟು ಪ್ರಕ್ರಿಯೆಯನ್ನೇ ಸಂಶಯಾಸ್ಪದವಾಗಿ ಕಾಣುವಂತ ಒಂದು ಪ್ರಶ್ನೆಯಾಗಿಯೂ ಕಾಣ್ತಾ ಇದೆ ಇವತ್ತು ಫಿಟ್ನೆಸ್ ಫಿಟ್ ಅಂಡ್ ಫೈನ್ ಆಗಿರಬೇಕು ಗಟ್ಟಿಯಾಗಿರಬೇಕು ಯಾವ ಬಟ್ಟೆಯನ್ನು ಹಾಕೊಳ್ಳೋಕೆ ನಮ್ಮ ಶರೀರ ಒಗ್ಗಬೇಕು ಅನ್ನುವಂತ ಒಂದು ಈ ಪ್ರಜ್ಞೆ ಸಾರ್ವತ್ರಿಕವಾಗಿ ಒಂದು ಅರಿವಿನ ರೀತಿಯಲ್ಲಿ ಎಲ್ಲರ ಒಡಲನ್ನು ಸೇರಿದೆ ಎಲ್ಲರೂ ಜಿಮ್ಗೆ ಹೋಗ್ತಾ ಇದ್ದಾರೆ ಎಲ್ಲರೂ ಆ ಲೈಫ್ ಈ ಲೈಫ್ ಏನೇನೋ ಪೌಡರ್ ಅದೆಲ್ಲ ತಗೊಳ್ತಾ ಇದ್ದಾರೆ ಆಮೇಲೆ ಪ್ರೋಟೀನ್ ಅನ್ನು ತಗೊಳ್ತಾರೆ ಆಮೇಲೆ ದೇಹವನ್ನು ಫಿಟ್ ಆಗಿ ಇನ್ನಷ್ಟು ಸಿಕ್ಸ್ ಪ್ಯಾಕ್ ಆ ಪ್ಯಾಕ್ ಮಾಡಲಿಕ್ಕೆ ಹೋದಾಗ ಅದಕ್ಕೆ ನಿಮಗೆ ಪ್ರೋಟೀನು ಗೀಟೀನು ಅಂತ ಅದನ್ನೇ ಎಕ್ಸ್ಟ್ರಾ ತಗೊಳ್ತಾ ಇದ್ದಾರೆ ಇವೆಲ್ಲದರ ಕಾರಣ ಆಹಾರ ವಿಹಾರ ನಮ್ಮ ಬದುಕಿನ ಶೈಲಿ ಟೆನ್ಷನ್ನು ನಿದ್ದೆ ಕಡಿಮೆ ಇವೆಲ್ಲದರ ಕಾರಣಗಳನ್ನು ಹೃದಯ ತಜ್ಞರು ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಮಗೆ ಬೊಜ್ಜು ಕರಗಿಸಿಕೊಳ್ಳಿಕ್ಕೆ ಇರಬಹುದಾದಂಥ ಸಾತ್ವಿಕ ದಾರಿ ಯಾವುದು ಆರೋಗ್ಯಪೂರ್ಣವಾದ ದಾರಿ ಯಾವುದು ನಾವು ವ್ಯಾಯಾಮವನ್ನು ಮಾಡಬೇಕು ಆದರೆ ಹೇಗೆ ಮಾಡಬೇಕು ವಾಕಿಂಗ್ ಮಾಡಬೇಕು ಆದರೆ ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಯಾವುದನ್ನು ಮಾಡಬಾರದು ಆಹಾರವನ್ನು ಹೇಗೆ ತಗೋಬೇಕು ನೀರನ್ನು ಹೇಗೆ ಕುಡಿಬೇಕು ಹೇಗೆ ನಡೆಬೇಕು ಹೇಗೆ ಕೂತ್ಕೋಬೇಕು ಇವತ್ತು ಕೂತು ಕಂಪ್ಯೂಟರ್ ಎದುರು ಕೆಲಸ ಮಾಡುವವರು ಅವರು ಹೇಗೆ ಇರಬೇಕು ಈ ಎಲ್ಲ ಹೋಲಿಸ್ಟಿಕ್ ಆಗಿ ಸಮಗ್ರವಾಗಿ ಕಳೆದ 40 ವರ್ಷದಿಂದ ಬೊಜ್ಜು ಕರಗಿಸುವ ಅಭಿಯಾನದ ಮಾಂತ್ರಿಕನಾಗಿ ಜಗತ್ಪ್ರಸಿದ್ಧಿ ಹೊಂದಿದಂತ ಭಾರತದ ಏಕೈಕ ಹೋಲಿಸ್ಟಿಕ್ ಫಿಟ್ನೆಸ್ ತಜ್ಞ ಡಾಕ್ಟರ್ ರಾಜ್ ಅಶೋಕ್ ಶೆಟ್ಟಿ ಅವರೊಟ್ಟಿಗೆ ಅವರು ಸೂರತ್ತಲ್ಲಿದ್ದಾರೆ ನಾನೀಗ ಬೆಂಗಳೂರಲ್ಲಿದ್ದೇನೆ ಟೆಲಿಫೋನ್ ಮೂಲಕ ಸ್ಪಂದನಾ ಅವರ ಈ ಅಕಾಲಿಕ ಮರಣ ಈ ಥರದ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ನೀವು ಅದರ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದ್ದೇನೆ ರಾಜ ಅಶೋಕ್ ಶೆಟ್ಟರ ಬಗ್ಗೆ ಹಿಂದೆ ನನ್ನ ಯೂಟ್ಯೂಬಲ್ಲಿ ಒಂದು 25ಕ್ಕೂ ಹೆಚ್ಚು ವಿಡಿಯೋಗಳನ್ನು ಮಾಡಿದೆ ನಿಮಗೆ ಗೊತ್ತಿದೆ ಈಗಾಗಲೇ ಆ ವಿಡಿಯೋವನ್ನು ನೋಡಿ ಕರ್ನಾಟಕದ ಸಾವಿರ ಜನ ನಾವು ರಾಜ ಅಶೋಕ್ ಶೆಟ್ಟರ ಹತ್ರ ಟ್ರೈನಿಂಗ್ ತಗೋಬೇಕು ನಮ್ಮನ್ನು ಸೂರತ್ತಿಗೆ ಹೋಗುವ ವ್ಯವಸ್ಥೆ ಮಾಡ್ತೀರೋ ಅಥವಾ ನಮಗೆ ಮಾರ್ಗದರ್ಶನ ಮಾಡಿ ಇಲ್ಲ ಬೆಂಗಳೂರಿಗೆ ಅವರನ್ನು ಕರೆಸಿ ಅಂತಂದಾಗ ಬೆಂಗಳೂರಿಗೆ ಅವರಿಗನ್ನು ಕರೆಸಿ 2 ಯಶಸ್ವಿ ಕ್ಯಾಂಪ್ಗಳನ್ನು ನಾವು ಮಾಡಿದ್ದೇವೆ ಅದರ ಲಾಭವನ್ನು ಪಡ್ಕೊಂಡವರು ಅವರ ಅನುಭವವನ್ನು ಹಂಚಿಕೊಂಡದ್ದನ್ನು ಕೇಳಿದ್ದೀರಿ ಈ ವಿಡಿಯೋದಲ್ಲಿ ಕೂಡ ಒಬ್ಬರು ವಯೋವೃದ್ಧರು ಈ 2ನೇ ಕ್ಯಾಂಪಲ್ಲಿ ಭಾಗವಹಿಸಿದವರು ಅವರ ಮಾತುಗಳನ್ನು ಕೂಡ ನಿಮಗೆ ರಾಜ ಅಶೋಕ್ ಶೆಟ್ಟರ ವಿಡಿಯೋದಲ್ಲಿ ಮಾಸೂರ್ ಅಂತ ಅವರ ನನ್ನ ಸ್ನೇಹಿತರು ಹೌದು ಅವರ ಮಾತನ್ನು ಕೂಡ ನಿಮಗೆ ಇಲ್ಲಿ ಪ್ರಚುರಪಡಿಸ್ತಾ ಇದ್ದೇವೆ ಅದನ್ನು ಕೇಳಿ ಯಾಕೆಂತಂದರೆ ನಾವು ಮಾಡುವ ಕ್ಯಾಂಪ್ಗೆ ನೀವು ಬರಬೇಕು ಅಂತಿಲ್ಲ ಇದೊಂದು ವ್ಯವಹಾರವೂ ಅಲ್ಲ ಇಲ್ಲಿ ನಾನು ನನ್ನ ಸಂಸ್ಥೆಗೆ ಲುಕ್ಸಾನ್ ಮಾಡಿಕೊಂಡು ನನ್ನ ಶ್ರಮವನ್ನು ಹಾಕಿ ಈ ಕ್ಯಾಂಪ್ಗಳನ್ನು ಮಾಡ್ತಾ ಇದ್ದೇನೆ ಯಾಕೆಂತಂದರೆ ಸಮಾಜಕ್ಕೆ ಒಂದು ಸರಿಯಾದಂಥ ಮಾರ್ಗದರ್ಶನ ಕೊಡೋಣ ಇಲ್ಲದೇ ಇದ್ದರೆ ಈ ಸಣ್ಣ ಸಣ್ಣ ವಯಸ್ಸಲ್ಲಿ ಹೃದಯಾಘಾತಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ತುತ್ತಾಗಿ ಬದುಕನ್ನು ಮಧ್ಯಂತರದಲ್ಲಿ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರುತ್ತಲ್ಲ ಅದು ಬರಬಾರದು ಆ ಕಾರಣಕ್ಕಾಗಿ ಆದ್ದರಿಂದ ರಾಜ ಅಶೋಕ್ ಶೆಟ್ಟರವರ ಮಾತನ್ನು ವ್ಯವಧಾನದಿಂದ ಕೇಳಿ ನೀವು ಬೊಜ್ಜು ಕರಗಿಸ್ಕೊಳ್ಳುವರಿದ್ದರೆ ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಳುವರಿದ್ದರೆ ಎಲ್ಲೆಲ್ಲೋ ಹೋಗಿ ಹೇಗೇಗೋ ಮಾಡಿ ಅವೈಜ್ಞಾನಿಕವಾಗಿ ಮಾಡಿ ನಿಮ್ಮ ದೇಹವನ್ನು ನೀವೇ ಅವಘಡಕ್ಕೆ ಮುಂದೆ ಮಾಡಬೇಡಿ ತುತ್ತು ಮಾಡಬೇಡಿ ದಯವಿಟ್ಟು ಅವರಿಂದ ಒಂದು ಮಾರ್ಗದರ್ಶನ ಪಡ್ಕೊಳ್ಳಿ ಅವರ ಮಾತುಗಳನ್ನು ಕೇಳಿ ಏನು ಮಾಡಬಾರ್ದು ಏನು ಮಾಡಬಹುದು ಅನ್ನೋದನ್ನು ದಯವಿಟ್ಟು ತಿಳ್ಕೊಳ್ಳಿ ಆ ಒಂದು ಕಾರಣಕ್ಕಾಗಿ ಸ್ಪಂದನಾ ಅವರ ಈ ಅಕಾಲದ ಮೃತ್ಯುವಿನ ಸಂದರ್ಭದಲ್ಲಿ ಈ ಹಲವಾರು ಪ್ರಶ್ನೆಗಳೇನು ಹುಟ್ಟುಕೊಂಡಿದ್ದಾವೆ ಆ ಪ್ರಶ್ನೆಗಳಿಗೆ ನಮ್ಮ ಚಾನೆಲ್ನಲ್ಲಿ
ಎಷ್ಟು ಸಾಧ್ಯವೋ ಅಷ್ಟು ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಡಾಕ್ಟರ್ ರಾಜ್ ಅಶೋಕ್ ಶೆಟ್ಟಿ ಅವರ ಮೂಲಕ ಮಾಡಿದ್ದೇನೆ. ಅವರು ಮೊಬೈಲಲ್ಲಿ ವಿಡಿಯೋ ಮಾಡಿ ಕಳಿಸಿದ್ದಾರೆ, ಅದರಿಂದ ಸ್ವಲ್ಪ ನಿಮಗೆ ಅದನ್ನು ನೋಡುವಾಗ ಸಮಸ್ಯೆ ಆಗ್ಬೋದು. ಒಂಚೂರು ವ್ಯವಧಾನದಿಂದ ನೋಡಿ, ಅವರು ಏನು ಮಾತಾಡ್ತಾರೆ ಅನ್ನೋದನ್ನು ಕೇಳಿಕೊಂಡು ನೀವು ಸರಿಯಾದ ದಾರಿಯಲ್ಲಿ ನಿಮ್ಮ ಆರೋಗ್ಯವನ್ನು ಫಿಟ್ನೆಸ್ಸನ್ನು ಕಾಪಾಡಿಕೊಳ್ಳಿ ಅನ್ನೋದು ನನ್ನ ಅರಿಕೆ. ಬನ್ನಿ ಡಾಕ್ಟರ್ ರಾಜ್ ಅಶೋಕ್ ಶೆಟ್ಟಿ ಅವರ ಮಾತನ್ನು ಕೇಳೋಣ. ನಮಸ್ಕಾರ ಬಿ ಗಣಪತಿ ಅವರೇ, ನಮ್ಮ ಕರ್ನಾಟಕದ ಎಲ್ಲ ವೀಕ್ಷಕರಿಗೆ ನಿಮ್ಮ ಆತ್ಮೀಯ ಸಹೋದರ ಡಾಕ್ಟರ್ ರಾಜ್ ಶೆಟ್ಟಿ ಸೂರತ್ ಗುಜರಾತ್ನಿಂದ. ನೀವೇನು ನನಗೆ ಇವತ್ತು ಒಂದು ಪ್ರಶ್ನೆ ಹಾಕಿದ್ರಿ, ಈಗೆಲ್ಲ ಏನೊಂದು ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಪರ್ಟಿಕ್ಯುಲರ್ಲಿ ಯಂಗ್ ಪ್ರಾಯ ಅಂದರೆ 35 ವರ್ಷ 40 ವರ್ಷ 50 ವರ್ಷ ಬೇಕಾದಷ್ಟು ಎಕ್ಸಾಂಪಲ್ ನಮ್ಮ ಎದುರುಗಡೆ ಇದೆ. ಫಿಟ್ ಇದ್ದಾರೆ, ಚೆನ್ನಾಗೇ ಇದ್ದಾರೆ, ತಿರುಗಾಡ್ತಾ ಇದ್ದಾರೆ, ಇದ್ದಕ್ಕಿದ್ದಂಗೆ ಹೊರಟೋಗ್ಬಿಡ್ತಾರೆ. ಅದರ ಅರ್ಥ ಏನು? ಹಾಗಾದ್ರೆ ಏನಾಗ್ತಾ ಇದೆ ದೇಹದೊಳಗೆ, ಏನಾಗ್ತಾ ಇದೆ ಹಾಗಾದ್ರೆ? ಯಾಕಂದ್ರೆ ಏನಾಗ್ತಿದೆ ಅಂತ ಹೇಳಿ ನೀವು ಕೇಳಿರೋ ಕ್ವಶನ್ ಏನಿದೆ, ಈ ತರ ಎಲ್ಲ ಆಗ್ತಾ ಇದೆ, ನೀವು ಇಷ್ಟು ವರ್ಷದಿಂದ ಈ ಫೀಲ್ಡ್ ನಲ್ಲಿ ಇದ್ದೀರಾ, ನಿಮ್ಮ ಅನಿಸಿಕೆ ಏನು? ಇನ್ನೊಂದು ಮತ್ತು ನಾವು ಇದಕ್ಕಿಂತ ಮೊದಲೇ ನಾನು ಹೇಳಿದ್ದೀನಿ, ಒಂದು ನಮ್ಮ ಚೇಂಜ್ ಆಫ್ ಲೈಫ್ ಸ್ಟೈಲ್ ಏನಿದೆ ಅಂತೇಳಿದ್ರೆ, ನಾವಂತರ ಒಂದು ಸ್ವಲ್ಪ ಕರೆಕ್ಟ್ ಆಗಿಲ್ಲ. ನಾವು ಈಗ ಏನಾಗಿದೀವಿ ಅಂತೇಳಿದ್ರೆ, ನಾವು ದುಡ್ಡಿನ ಹಿಂದೆ ಬಿದ್ದಿದ್ದೀವಿ. ಅಂದ್ರೆ ನಮಗೆ ಲಕ್ಷರಿ ಬೇಕು, ಜಾಸ್ತಿ ಕೆಲಸ ಅಂತೇಳಿದ್ರೆ ಪರಿಶ್ರಮ ದೇಹಕ್ಕೆ ನಾವು ಚೆನ್ನಾಗಿ ಕೊಡಬೇಕು, ಅದು ಕೊಡ್ತಾ ಇಲ್ಲ. ಅಂದ್ರೆ ಕೊಡೋ ರೀತಿಯಲ್ಲಿ ಕೊಡಬೇಕು, ಏನೇನೋ ಕೊಡೋದ್ರೆ ಹುಚ್ಚುಚ್ಚಾಗಿ ಕೊಡೋದಲ್ಲ. ಆಮೇಲೆ ನಾವೊಂಥರ ಸೋಮೇರಿಗಳು ಆಕ್ಚುಲಿ, ಬೇಸಿಕಲಿ ನಾನು ಸೋಮೇರಿನೇ, ಆ ಥರ ಏನಿಲ್ಲ, ಪ್ರತಿಯೊಬ್ಬರು ಒಂಥರ ಸೋಮೇರಿಗಳೇ ಅಂತೇಳಿದ್ರೆ, ಬೇಡ ಯಾರು ಮಾಡ್ತಾರೆ ನಾಳೆ ನಾಡ್ದು ಅಂತೇಳಿದ್ರೆ, ಯಾರೀಗ ಸ್ಟೇರ್ ನಡ್ಕೊಂಡು ಹೋಗ್ತಾರೆ, ಲಿಫ್ಟ್ ಇರುವಾಗ ಯಾಕೆ ನಮಗೆ ಸ್ಟೇರ್ಗೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು, ಈ ಥರ ಎಲ್ಲ ಇರುತ್ತೆ. ಅಂದರೆ ನಮಗೇನೊಂದು 1/2 ಕಿಲೋ ಹೋಗ್ಬೇಕಿರುತ್ತೆ, ಆದರೆ ಯಾರು ಹೋಗ್ತಾರೆ, ಮನೇಲಿ ವೆಹಿಕಲ್ ಇದೆಯಲ್ಲ, ವೆಹಿಕಲ್ನಲ್ಲಿ ಲಿಫ್ಟ್ ತಗೊಳ್ತಾರೆ. ಆಮೇಲೆ ಅಂದರೆ ಸೈಕಲ್ ಯೂಸ್ ಮಾಡ್ತಾಯಿಲ್ಲ, ಕಾಲ್ನಡಿಗೆಯಿಂದ ಯೂಸ್ ಮಾಡ್ತಾಯಿಲ್ಲ, ತುಂಬ ಕಮ್ಮಿ ಆಗಿದೆ. ಇದ್ದಾರೆ, ಎಲ್ಲರೂ ಇದ್ದಾರೆ ಪ್ರಪಂಚದಲ್ಲಿ, 140 ಕೋಟಿ ಜನ ಇದ್ದಾರೆ, ಎಲ್ಲರೂ ಹೋಗ್ಬಿಡ್ತಾರ? ಇಲ್ಲ, ಕೆಲವರು ಮಾತ್ರ ಹೋಗ್ಬಿಡ್ತಾರೆ ಬೇಗ. ಯಾಕಂತೇಳಿದ್ರೆ ಅದೊಂದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಏನು ಪ್ರಾಬ್ಲಮ್? ಅದು ಸೈಂಟಿಫಿಕ್ ಆಗಿ ಡಾಕ್ಟ್ರ್ ಹೇಳ್ತಾರೆ, ಅದು ಬೇರೆ ವಿಷಯ. ನಾನು PhD, ನಾನು ಡಾಕ್ಟ್ರೇ, ಡಾಕ್ಟರ್ ಅಂತೇಳಿ ಡಾಕ್ಟ್ರೇಟ್ ತಗೊಂಡಿರೋದು ನಾನು. ಓಕೆ, 4+1=100 ಫಾರ್ಮುಲಾ ಅಂತೇಳಿದ್ರೆ, ದೇಹಕ್ಕೆ ಏನು ಬೇಕು? ಕರೆಕ್ಟಾಗಿ ನೀರು ಬೇಕು, ಊಟ ಬೇಕು, ಊಟ ಅಂತೇಳಿದ್ರೆ ನ್ಯೂಟ್ರಿಷನ್ ಬೇಕು, ನಿದ್ದೆ ಬೇಕು, ಗಾಳಿ ಬೇಕು ವ್ಯವಸ್ಥಿತ, ಒಂದು ಸ್ವಲ್ಪ ವರ್ಕೌಟ್ ಬೇಕು. ಅಂದರೆ ದಿನಕ್ಕೆ ಒಂದು 500-600 ಕ್ಯಾಲರಿ ಬರ್ನ್ ಆಗಬೇಕು. ಕೆಲವರು ಏನು ಮಾಡ್ತಾರೆ, ದಿನಕ್ಕೆ 1,000-2,000 ಕ್ಯಾಲರಿ ಬರ್ನ್ ಮಾಡ್ತಾರೆ. ಅಷ್ಟು ಕ್ಯಾಲರಿ ಬರ್ನ್ ಮಾಡಲಿಕ್ಕೆ ಅಷ್ಟು ಮೆಹನತ್ ಮಾಡಬೇಕು, ಅಷ್ಟು ಕಷ್ಟಪಡಬೇಕು, ಅಷ್ಟು ಬೆವರು ಇಳಿಬೇಕು. ಅದರಲ್ಲಿ ಕಾರ್ಡಿಯೋ ವರ್ಕೌಟ್, ಇನ್ನೊಂದು ಮತ್ತೊಂದು ಅರ್ಧ ಗಂಟೆ ತನಕ ಟ್ರೆಡ್ಮಿಲ್ನಲ್ಲಿ ಓಡ್ತಾರೆ. ಆಮೇಲೆ ACಯಲ್ಲಿ ಬಂದ್ ವಾತಾವರಣದಲ್ಲಿ ಎಕ್ಸಸೈಸ್ ಮಾಡ್ತಾರೆ. ಆಮೇಲೆ ಅಗ್ರೆಷನ್, ಮಸಲ್ಸ್ ಆಕ್ಟಿವೇಷನ್ಗೋಸ್ಕರ ಪ್ರೋಟೀನು ಮತ್ತು ಇನ್ನೊಂದು ಏನೇನೋ ಹುಚ್ಚುಚ್ಚಾಗಿ ಕೆಲವರು ತಗೊಳ್ತಾರೆ. ಆಮೇಲೆ ಕೆಲವರು ಏನೋ ಹೇಳ್ತಾರೆ, ಕರೆಕ್ಟಾಗಿ ಬಾಳೆಹಣ್ಣು ತಿಂದ್ಬಿಟ್ರೆ ನಿಮ್ಮ ಇದಾಗ್ಬಿಡುತ್ತೆ, ಇಷ್ಟು ಲೀಟ್ರದ್ದು ಹಾಲು ಕುಡಿದ ಕೂಡಲೇ ನಿಮಗೆ ಈ ಥರ ಮಸಲ್ಸ್ ಬಂದ್ಬಿಡುತ್ತೆ. ಆಮೇಲೆ ಇಷ್ಟು ನಾನ್ ವೆಜ್ ತಿನ್ನಬೇಕು, ಇಷ್ಟು ಚಿಕನ್ ತಿನ್ನಬೇಕು, ಇಷ್ಟು ಮಟನ್ ತಿನ್ನಬೇಕು, ಆ ಥರ ಹೇಳೋರು ಇದ್ದಾರೆ. ಬೇರೆ ವೆಯ್ಟ್ ಕಮ್ಮಿ ಮಾಡಲಿಕ್ಕೋಸ್ಕರ ಊಟನೇ ಬಿಟ್ಬಿಡಿ ಅಂತ ಹೇಳೋರು ಇದ್ದಾರೆ. ಅಂದರೆ ಊಟ ಬಿಡಬಾರ್ದು ನಾವು. ದಿನಕ್ಕೆ ನಮ್ಗೆ ಎಷ್ಟು ಬೇಕು, ನಮ್ಮ ಬಾಡಿಗೆ ಎಷ್ಟು ನ್ಯೂಟ್ರಿಷನ್ ಬೇಕು, ಅಷ್ಟು ನಾವು ಕೊಡಲೇಬೇಕು. ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಕಣ್ಣು ಸರಿಯಾಗಿ ಕಾಣೋದಿಲ್ಲ, ಕಿವಿನು ಸರಿಯಾಗಿ ಕೇಳೋದಿಲ್ಲ, ನಮ್ಮ ಸ್ಕಿನ್ನು ಚೆನ್ನಾಗಿರೋದಿಲ್ಲ, ಆಮೇಲೆ ಕೂದಲು ಚೆನ್ನಾಗಿರೋದಿಲ್ಲ, ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರೆ ವೀಕ್ ಆಗಿಬಿಡ್ತೀವಿ ಅಂತ ಹೇಳಿದ್ರೆ, ನ್ಯೂಟ್ರಿಷನ್ ದಿನಕ್ಕೆ 70 ನ್ಯೂಟ್ರಿಷನ್ ಕೊಡಲೇಬೇಕು. ನಮಗೆ ಗಾಳಿ ಬೆಳಕು ಅಂತ ಹೇಳಿದ್ರೆ ಸನ್ಲೈಟ್ ಬೇಕು, ನೀರು ಅದೊಂದು ನ್ಯೂಟ್ರಿಷನ್ ಆಯಿತು, ನಮ್ಮ ಸನ್ಲೈಟ್ ಒಂದು ನ್ಯೂಟ್ರಿಷನ್ ಆಯಿತು. ಆಮೇಲೆ ನಾವೇನು ನಮ್ಮ ರೆಗ್ಯುಲರ್ ರುಟೀನಲ್ಲಿ ನಾವೇನು ಫುಡ್ ಎಲ್ಲ ತಗೊಳ್ತಿದ್ವಿ ಅದೆಲ್ಲ ಅದರಲ್ಲಿ ಎಲ್ಲ ನ್ಯೂಟ್ರಿಷನ್ ಬಂದ್ಬಿಡ್ಬೇಕು. ಬೇಕಾದಷ್ಟು ಪ್ರೋಟೀನ್ ಅದ್ರಲ್ಲಿ ಬಂದ್ಬಿಡುತ್ತೆ, ಬೇಕಾದಷ್ಟು ಕಾರ್ಬೋಹೈಡ್ರೇಟ್ ಬಂದ್ಬಿಡುತ್ತೆ, ಕ್ಯಾಲ್ಶಿಯಂ ಬಂದ್ಬಿಡುತ್ತೆ. ಆಮೇಲೆ ಬೇರೆ ವೈಟಲ್ ಸಿಸ್ಟಮ್ಗೆ ಏನೇನು ಬೇಕು ಎಲ್ಲ ಸಿಕ್ಬಿಡುತ್ತೆ. ಎಲ್ಲಿ ನಮ್ಮ ರೆಗ್ಯುಲರ್ ಆಗಿ ಊಟ ತಗೊಂಡ್ರೆ ಹಣ್ಣು ಹಂಪ್ಲು ತಗೊಳ್ತೀವಿ, ವೆಜಿಟೇಬಲ್ಸ್ ತಗೊಳ್ತೀವಿ, ಓಕೆ, ಸ್ವಲ್ಪ ಅಕ್ಕಿ ತಗೊಳ್ತೀವಿ, ಸ್ವಲ್ಪ ಬೇರೆ ಬೇಳೆ ಕಾಳುಗಳು ತಗೊಳ್ತಾರೆ, ಅದ್ರೆಲ್ಲ ಬಂದ್ಬಿಡುತ್ತೆ. ಬಟ್ ಎಷ್ಟು, ಹೌ ಮಚ್ ಈಸ್ ಟೂ ಮಚ್, ದಟ್ ಯು ಶುಡ್ ನೋ. ಅದಕ್ಕೆ ಏನು ಮಾಡ್ಬೇಕು ಅಂತ ಹೇಳಿದ್ರೆ, ನಮಗೆ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಇರಬೇಕು. ಆ ಕ್ಯಾಲ್ಕುಲೇಷನ್ ಪ್ರಕಾರ ನಾವು ಕರೆಕ್ಟಾಗಿ ಊಟನ ಸಿಕ್ಕಾಪಟ್ಟೆ ಊಟ, ರಾತ್ರಿ 11 ಗಂಟೆಗೆ ಊಟ ಮಾಡಿಬಿಡ್ತಾರೆ ಕೆಲವರು, 12 ಗಂಟೆಗೆ ಊಟ ಮಾಡಿ ಮಲಗಿಬಿಡ್ತಾರೆ, ಕೆಲವರು ರಾತ್ರಿ 11 ಗಂಟೆಗೆ ಎಕ್ಸಸೈಸ್ ಮಾಡೋರು ಇದ್ದಾರೆ, ಇನ್ನು ಕೆಲವರು ಕೆಳಗೆ ಎಕ್ಸಸೈಸ್ ಮಾಡೋ ಮಧ್ಯಾಹ್ನ ಎಕ್ಸಸೈಸ್ ಮಾಡೋರು ಇದ್ದಾರೆ.
ಅಂದ್ರೆ ಈ ತರದೆಲ್ಲ ಅಡ್ಜಸ್ಟ್ಮೆಂಟ್ಗಳೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದಲ್ಲ ಕರೆಕ್ಟ್ ಆಗಿ ಬೆಳಿಗ್ಗೆ ನೀವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಬೆಳಿಗ್ಗೆ ಕೊಟ್ಬಿಡಿ. ಯಾಕಂದ್ರೆ ಇದು ಆರ್ಟಿಫಿಷಿಯಲ್, ಇದು ನ್ಯಾಚುರಲ್ ಆಗಿ ಎಕ್ಸಸೈಸ್ ನಾವು ಮಾಡೋಕ್ಕಾಗಲ್ಲ. ನೀವು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ರೆ ಮಧ್ಯಾಹ್ನ ಆರಾಮ್ ಮಾಡ್ಕೊಂಡು ಮತ್ತೆ ಸಂಜೆ ವಾಕೆಲ್ಲ ಮಾಡೋ ಲೆಕ್ಕ ಬೇಟೆ. ಮನೆ ಕೆಲಸನೂ ಈಗ ಬೇಕಾದಷ್ಟು ಲಕ್ಷರಿ ಬಂದಿರೋದ್ರಿಂದ ಅದೆಲ್ಲ ಮಾಡೋಕ್ಕಾಗಲ್ಲ. ಬಟ್ ಇವತ್ತಿನ ಪರಿಸ್ಥಿತಿ ಪ್ರಕಾರ ಏನಾಗ್ತಾ ಇದೆ ಹಾಗಾದ್ರೆ ಪ್ರಾಬ್ಲಮ್, ಯಾಕೆ ಈಗ ಜನರು ಬೇಗ ಬೇಗ ಹೊರಟೋಗ್ತಾರೆ 35 ವರ್ಷದಲ್ಲೇ 40 ವರ್ಷದಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಅದು ಯಾಕೆ ಅಂತ ಹೇಳಿದ್ರೆ ಶರೀರ ತಡ್ಕೊಳ್ತಾ ಇಲ್ಲ. ಯಾಕೆ ತಡ್ಕೊಳ್ತಿಲ್ಲ? ಒತ್ತಡಗಳು. ಏನ್ ಒತ್ತಡಗಳು? ಆ ಸಿಕ್ಕಾಪಟ್ಟೆ ಏನಾದ್ರು ಆ ಪೌಡರ್ ತಗೊಳ್ಳೋದಾಗ್ಲಿ, ಆಮೇಲೆ ಕೆಲವರು ಸಿಕ್ಕಾಪಟ್ಟೆ ವೆಯ್ಟ್ ನನ್ನ ಹತ್ರ ಬರ್ತಾರೆ ಕೆಲವರು, ಸರ್ ಹೆಂಗಾದ್ರೂ ಮಾಡಿ ನಾನು 10 ಕೆಜಿ ಕಮ್ಮಿ ಮಾಡಿ, ಹೆಂಗಾದ್ರೂ ಮಾಡಿ 25 ಕೆಜಿ ಕಮ್ಮಿ ಮಾಡಿ, ನಿಮ್ಗೆ ಎಷ್ಟು ಬೇಕು ಹಣ ಕೊಡ್ತೀವಿ, ಈ ತರ ಹೇಳೋರು ಬೇಕಾದಷ್ಟು ಏನಿದ್ದಾರೆ. ನಾನು ಯಾರಿಗೂ ಮೋಸ ಮಾಡೋದಿಲ್ಲ, ಯಾಕಂದ್ರೆ ನನ್ಗೆ ಅಂತ ಹಣ ಬೇಕಿಲ್ಲ. ನನಗೆ ಅದು ಏನು ಫ್ಯಾಕ್ಟ್ ಇದೆ ನಾನು ಆ ಫ್ಯಾಕ್ಟ್ ಹೇಳ್ಬಿಡ್ತೀನಿ. ನೋಡಿ, ನಿಮ್ಮ ಹಣ ಇಂಪಾರ್ಟೆಂಟ್ ಅಲ್ಲ, ನೀವು ಕೊಡೋ 1.5 ಗಂಟೆ ಟೈಮ್ ಇಂಪಾರ್ಟೆಂಟ್ ನಮಗೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಾವು ಹೇಳ್ದಂಗೆ ನೀವು ಕೇಳಬೇಕು. ಏನು ಕೇಳಬೇಕಂದ್ರೆ ನಾನು ಯಾರಿಗೂ ಊಟ ಬಿಡೋಕ್ಕೆ ಹೇಳೋದಿಲ್ಲ. ಓನ್ಲಿ ವೆಜಿಟೇಬಲ್ನಲ್ಲಿ ಇರಬೇಕು, ಓನ್ಲಿ ಸೂಪ್ನಲ್ಲಿ ಇರಬೇಕು, ಆಮೇಲೆ ಇಂಟರ್ಮೀಡಿಯೇಟ್ ಅಂಡ್ ಫಾಸ್ಟ್ನ ಹೆಸರಿನಲ್ಲಿ ಸುಮಾರು 16-20 ಗಂಟೆ ಉಪವಾಸ ಇದ್ಬಿಟ್ಟು ಒಂದೇ ಊಟ ಮಾಡೋದು, ಈ ಥರ ಎಲ್ಲ ಇದೆ. ಈ ಥರ ಹುಚ್ಚುಚ್ಚಾಗಿ ಏನೋ ಮಾಡೋಕೆ ಹೋಗ್ಬಾರ್ದು. ಏನು ನಮಗೆ ದೇವರು ಕೊಟ್ಟಿದ್ದಾರೆ ದೇಹನ, ಈ ನೇಚರ್ ಏನು ನೇಚರನ್ನು ದೇವರು ಕೊಟ್ಟಿರೋ ದೇಹನ ನಾವು ಚೆನ್ನಾಗಿ ಕಾಪಾಡ್ಕೊಳ್ಳೋಕ್ಕೋಸ್ಕರ ನಮ್ಗೆ ಏನು ಬೇಕು, ದಿನ ಅರ್ಧ ಗಂಟೆಗೆ ಒಂದ್ಸಲ ನೀರು ಕುಡಿಬೇಕೇನು ಅಂತೇಳಿದ್ರೆ 16 ಗಂಟೆಯಲ್ಲಿ ಒಂದು 25-30 ಸಲ ನಮ್ಗೆ ನೀರು ಕುಡಿಬೇಕು, ಚೆನ್ನಾಗಿ ಅಗ್ದು ತಿನ್ಬೇಕು. ಅದರಲ್ಲಿ ಎಲ್ಲ ನ್ಯೂಟ್ರಿಷನ್ ಇರುವಂಥ ಪದಾರ್ಥ ಅಂತೇಳಿದ್ರೆ ವೆಜಿಟೇಬಲ್ಸ್ ಇರಬೇಕು, ಫ್ರೂಟ್ಸ್ ಅದನ್ನು ಸಪ್ರೇಟ್ ಆಗಿ ತಿನ್ಬೇಕು. ನೀವು ಅಕ್ಕಿ ಊಟ ಅಥವಾ ಜೋಳ ಈ ಥರ ಏನಾರ ತಗೊಳ್ಳುವಾಗ ರೋಟಿ ಮತ್ತೆ ಸಬ್ಜಿ ವೆಜಿಟೇಬಲ್ಸ್ ಅದನ್ನ ಅಷ್ಟೇ ತಗೋಬೇಕು, ಅದ್ರ ಜೊತೆ ಬೇರೆ ಸಿಕ್ಕಾಪಟ್ಟೆಲ್ಲ ಮಿಕ್ಸ್ ಮಾಡಕ್ ಹೋಗ್ಬೇಡಿ. ಚೆನ್ನಾಗಿ ಊಟ ಮಾಡಿ, ಊಟ ಅಗ್ದು ತಿನ್ನಿ, ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಊಟ ಮಾಡಿ. ಓವರ್ ಈಟಿಂಗ್ ಏನಕ್ಕೆ, ತುಂಬಾ ಜಾಸ್ತಿ ಊಟ ಮಾಡೋದು ಅದನ್ನು ಒಳ್ಳೇದಲ್ಲ. ಓಕೆ, ಸೊ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಆ ದೇಹನ ತಡ್ಕೊಳ್ತಲ್ಲ, ನೀವು ಹುಚ್ಚುಚ್ಚಾಗಿ ಏನೇನೋ ಮಾಡಕ್ ಹೋಗ್ತಾ ಇದ್ದೀರಾ, ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು ಅಂತ ಹೇಳಿದ್ರೆ ಸ್ಟ್ರೆಸ್ ಏನಿದೆ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ನಿಧಾನವಾಗಿ ನಗ್ನಗ್ತಾ ಇರ್ಬೇಕು, ಪೂರಾ ಉಸಿರನ್ನ ಒಳಗೆ ತಗೋಬೇಕು, ಆಮೇಲೆ ಪೂರಾ ಉಸಿರನ್ನ ಬಿಡಬೇಕು ಚೆನ್ನಾಗಿ. ಊಟನ ನೀವು ಎಷ್ಟು ಅಗ್ದು ತಿಂತೀರೋ ಅಷ್ಟು ಒಳ್ಳೇದು. ಜೊಲ್ಲನ್ನ ಕರೆಕ್ಟಾಗಿ ಇಟ್ಕೋಬೇಕು, ಅದನ್ನ ಒಳಗೆ ಇದ್ರ ಗಲ್ಪ್ ಮಾಡ್ಕೋಬೇಕು, ಮೂಗಿನಿಂದನೂ ಉಸಿರು ಬೇಕು, ಒಂದೊಂದ್ಸಲ ಬಾಯಿಂದನೂ ಅಂತ ಫೂಕ್ ಅಂತ ಹೇಳಿದ್ರೆ ನಾವೇನು ಊದ್ತೀವಿ ಅಂತ ಹೇಳಿದ್ರು ಅಥವಾ ಒಂದೊಂದ್ಸಲ ಮಾಡಬೇಕು. ಆಗೇನಾಗುತ್ತೆ, ನಾವು ಮಾತಾಡ್ತಾ ಇರ್ತೀವಿ, ಊಟ ಮಾಡುವಾಗೆಲ್ಲ ಗಾಳಿ ಏನು ಒಳಗೆ ಹೋಗಿರುತ್ತೆ ಅದು ಬಾಯಿಂದ ಸ್ಟಾಕ್ ಇರುತ್ತೆ, ಅದು ಒಳಗೆ ಬಂದ್ಬಿಡುತ್ತೆ. ಈ ಥರ ಅದು ಒಳ್ಳೇದು. ಬಟ್ ಮೂಗಿನಿಂದ ಉಸಿರು ತಗೋಬೇಕು, ಮೂಗಿನಿಂದ ಉಸಿರು ಬಿಡ್ತಾ ಇರಬೇಕು. ಡೀಪ್ ಬ್ರೀತಿಂಗ್ ಇರುವಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಚೆನ್ನಾಗಿರುತ್ತೆ. ಆಮೇಲೆ ಬೇರೆ ಸ್ವಲ್ಪ ಫ್ಯಾಕ್ಟರ್ ಇರುತ್ತೆ, ಹೆರಿಡಿಟಿ ಫ್ಯಾಕ್ಟರ್ ಇರ್ಬೋದು, ಹಾರ್ಟ್ ವೀಕ್ ಇರ್ಬೋದು, ಆಮೇಲೆ ಬೇರೆ ಬೇರೆ ತೊಂದರೆಗಳು ಇರ್ಬೋದು, ಆಮೇಲೆ ಸಿಕ್ಕಾಪಟ್ಟೆ ಸ್ಟ್ರೆಸ್ ಇರ್ಬೋದು. ಅದ್ರ ಜೊತೆಗೆ ನಾವು ಬಾಡಿ ಸ್ಟ್ರೆಸ್ ಅಂತ ಕೊಟ್ಟಾಗ ಆ ಹಾರ್ಟ್ ತಡ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಗ್ನಗ್ತಾ ಇರಿ, ಹ್ಯಾಪಿ ಆಗಿರಿ, ಸ್ವಲ್ಪ ಚೆನ್ನಾಗಿ ಒಳ್ಳೆ ಯೋಗ ಮಾಡಿ, ಒಳ್ಳೆ ಫಿಟ್ನೆಸ್ ಎಕ್ಸ್ಪರ್ಟ್ ಅಂಡರ್ನಲ್ಲಿ ಎಕ್ಸಸೈಸ್ ಮಾಡಿ, ಹುಚ್ಚುಚ್ಚಾಗಿ ಏನೇನೋ ಮಾಡಕ್ಕೆ ಹೋಗ್ಬಿಡಿ. ಕೆಲವರೆಲ್ಲ ಮಾಡ್ತಾರೆ, ನಾವು ನೀವು ವೆಯ್ಟ್ ಕಮ್ಮಿ ಮಾಡಿಸ್ಬಿಡ್ತೀವಿ ಅಂತೇಳಿ 15 ಕೆಜಿ 20 ಕೆಜಿ 30 ಕೆಜಿ ಕಮ್ಮಿ ಲೆಕ್ಕ ಅಂದರೆ ತಲೆಯಲ್ಲಿ ಇರುತ್ತೆ, ಮದುವೆ ಆಗ್ತಾ ಇಲ್ಲ ಹೆಣ್ಮಕ್ಳಿಗೆ, ಹೆಂಗಾದ್ರೂ ಮಾಡಿ ವೆಯ್ಟ್ ಕಮ್ಮಿ ಮಾಡಬೇಕು, ಆಗ ಉಪವಾಸ ಕಳೆದ್ಬಿಡ್ತಾರೆ ನಿಮ್ಮನ್ನ. ಕೆಲವೆಲ್ಲ ಫಾರ್ಮ್ಗೆ ಹೋಗ್ತೀರಾ ನೀವು, ಎಲ್ಲೆಲ್ಲಿಗೆ ಹೋಗ್ತೀರಾ? ಯಾಕೆ ನಮ್ಮ ಅಂತೇಳಿದ್ರೆ ಯಾವುದೋ ಒಂದು ಕಡೆ ಹೋಗಿ ಒಂದು ತಿಂಗಳ ಗಟ್ಟಲೆ ಇರ್ತೀರಾ, ಓಕೆ, ಅಲ್ಲಿ ಅವ್ರ ಕಾಳಿ ಹಣ್ಣು ಹಂಪಲು ಕೊಡ್ತಾರೆ, ಅದನ್ನ ತಿಂದು ಬರೆದಾಗ ವೀಕ್ ಆಗ್ತೀರಾ ನೀವು, ಹೊರಗೆ ಬಂದ್ರೆ ನಿಮ್ಮ ಇಂಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ನಾವು ಈ ಪ್ರಪಂಚದಲ್ಲಿ ಇರುವಾಗ ಎಲ್ಲ ತಿನ್ಬೇಕಾಗುತ್ತೆ. ಮನೆಯಲ್ಲಿ ನಾವು ಏನು ಊಟ ಮಾಡ್ತೀವಿ ಆ ಊಟನ ಚೆನ್ನಾಗಿ ಮಾಡಬೇಕು ನಾವು. ಓಕೆ, ಅದು ಎದ್ದು ಬಿಟ್ಟು ನಾವು ಏನೇನೋ ಆರ್ಡರ್ ಕೊಟ್ಕೊಂಡು ಪಿಜ್ಜಾ ಬರ್ಗರ್ ಇನ್ನೊಂದು ಮತ್ತೊಂದು ಮಸಾಲೆ ದೋಸೆ ಆ ದೋಸೆ ಅಂತೇಳಿ ದೋಸೆಗಳಿಗೆ ಎಷ್ಟು ವೆರೈಟೀಸ್. ನಮ್ದು ಮೊದಲಿದ್ದಿದ್ದು ಒಂದು 2 ಖಾಲಿ ದೋಸೆ, ಸ್ವಲ್ಪ ದೋಸೆ, ಸಿಂಪಲ್ ದೋಸೆ. ಈಗ ದೋಸೆಯಲ್ಲಿ ನೋಡಿ 150 ಐಟಮ್ ಬಂತು ದೋಸೆಯಲ್ಲಿ. ಅದು ಏನೇನೋ ಹುಚ್ಚುಚ್ಚಾಗಿ ಹಾಕ್ಕೊಡ್ತಾರೆ, ನೈಲನ್ ದೋಸೆ ಅಂತೆ. ಆಮೇಲೆ ಆ ದೋಸೆಯಲ್ಲಿ ಯಾವಾಗ ಮಾಯಿಶ್ಚರ್ ಹೋಗ್ಬಿಡುತ್ತೆ, ನೀರಿನ ಅಂಶ ಇರದೇ ಇರೋ ಊಟ ನಮ್ದಲ್ಲ ಯಾವಾಗಲೂ. ಓಕೆ, ಯಾವಾಗ ಏನು ಊಟ ತಿಂತೀವಿ ನಾವು ಅದರಲ್ಲಿ ನೀರಿನ ಅಂಶ ಇರಬೇಕು ಅಂತೇಳಿ, ಮಾಯಿಶ್ಚರ್ ಇರಬೇಕು, ಅದು ಮಾತ್ರ ನಮ್ಮ ದೇಹಕ್ಕೆ ಹೋಗ್ಬೇಕು. ಮಾಯಿಶ್ಚರ್ ಇಲ್ಲದೇ ಇರೋದು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದೀಗ ದೋಸೆ ಅಂತ ಹೇಳ್ಕೊಂಡು ನಾವು ರೋಸ್ಟ್ ಮಾಡಿಬಿಡ್ತೀವಿ, ಇದು ಏನು ಹೇಳ್ತಾರೆ ಅದು ತೆಳ್ಳಗೆ ಮಾಡಿಬಿಡ್ತೀವಿ ಪೇಪರ್ ದೋಸೆ ಇನ್ನೊಂದು ಮತ್ತೊಂದು, ಅದು ಒಳ್ಳೇದಲ್ಲ. ಅದು ಇಟ್ ಇಸ್ ಅದು ಜಂಕ್ ಫುಡ್ ಆಗೋಯ್ತು. ಫಾಸ್ಟ್ ಫುಡ್ ಅಂಡ್ ಜಂಕ್ ಫುಡ್ನಲ್ಲಿ ವ್ಯತ್ಯಾಸ ಇದೆ. ಕೆಲವರು ಉಲ್ಟಾ ತುಂಬ ಜಾಸ್ತಿ ತಿಂದ್ಬಿಡ್ತಾರೆ, ಓಕೆ, ಎಣ್ಣೆ ಪದಾರ್ಥನ ಜಾಸ್ತಿ ತಿಂದ್ಬಿಡ್ತಾರೆ. ಆಮೇಲೆ ಸಡನ್ ಶಾಕ್ಸ್ ಅದೆಲ್ಲ ಇರಬಾರ್ದು. ಸಡನ್ಲಿ ಏನೋ ಒಂದು ಒತ್ತಡ ಬಂದ್ಬಿಡುತ್ತೆ, ಅದು ಬರಬಾರ್ದು. ಏನೋ ಒಂದು ಶಾಕಿಂಗ್ ನ್ಯೂಸು ಅದು ಅಂತ ಕೇಳ್ಬಿಡ್ತೀವಿ, ಆ ಥರ ಆಗ್ಬಾರ್ದು. ಎಲ್ಲೋ ಓಡಬೇಕು, ನಮಗೆ ಯಾರೋ ಓಡಿಸ್ಕೊಂಡ್ಬಾರ್ದು, ಓಡಿ ಹೋಗ್ತೀರಿ ಅಲ್ಲಿ ಪ್ರಾಬ್ಲಮ್ ಬರುತ್ತೆ. ಓಕೆ, ಅಂತ ಸಂಕಟದಲ್ಲಿ ನಾವು ಸಿಕ್ಕಾಕೋಬಾರ್ದು. ಅದಕ್ಕೂ ನಿಧಾನವಾಗಿರಿ, ಆರಾಮಾಗಿ ಮಾತಾಡಿ, ರಿಲ್ಯಾಕ್ಸ್ ಆಗಿರಿ, ಏನೂ ತೊಂದರೆ ಬರೋದಿಲ್ಲ.
ಆಮೇಲೆ ಯಾವುದೇ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವು ಏನೇನೋ ಆ ಟ್ಯಾಬ್ಲೆಟ್ ಯಾರೋ ಕೊಟ್ಟರು ಟ್ಯಾಬ್ಲೆಟು, ಈಗಿನ ಇತ್ತೀಚಿನಲ್ಲಿ ಬೇಕಾದಷ್ಟು ಪೌಡರ್ ಏನು ಪ್ರೋಟೀನ್ ಪೌಡರ್ಸ್ ಇನ್ನೊಂದು ಮತ್ತು ಮನೆ ಮನೆಗೆ ಬಂದು ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ, ಅವರಿಗೆ ಕಮಿಷನ್ ಸಿಗುತ್ತೆ ಅದರಲ್ಲಿ. ಓಕೆ, ಈಗ ನನಗೆ ವೇಟ್ ಕಮ್ಮಿ ಮಾಡಬೇಕಿದೆ, ನಾನೇನು ಮಾಡ್ತೀನಿ, ಯಾರ್ದೋ ಅಮಿಷಕ್ಕೆ ಒಳಗಾಗ್ಬಿಡ್ತೀನಿ, ಒಂದು 5,000 10,000 ಅಂತೇಳಿ ನಾನು ಅದನ್ನು ಕೊಟ್ಟು ತಗೊಳಕ್ಕೆ ಶುರು ಮಾಡಿಬಿಡ್ತೀನಿ, ಅದನ್ನು ನಾನು ಕುಡಿತೀನಿ ಬೆಳಿಗ್ಗೆ. ಮತ್ತೆ ಮತ್ತೆ ಅದಾದ ನಂತರ ಅವ್ರೇನು ಹೇಳ್ತಾರೆ, ನೀವು ಇನ್ನೊಂದು ಯಾರಿಗಾರ ಇಂಟ್ರೊಡ್ಯೂಸ್ ಮಾಡಿ ನಿಮ್ಮ ಹಣ ನಿಮ್ಗೆ ವಾಪಸ್ ಬಂದ್ಬಿಡುತ್ತೆ ಅಂತೇಳಿದರೆ ಕಮಿಷನ್ ಆಸೆಗೋಸ್ಕರ ಆ ಚೆನ್ನಾಗಿದೆ ಚೆನ್ನಾಗಿತ್ತು ಎಲ್ಲ ಕುಡ್ದಿದ್ದು ಅದೆಲ್ಲ ಆ್ಯಕ್ಚುಲಿ ಇದು ಇಟ್ ನಾನ್ ಸೈಂಟಿಫಿಕ್. ಆ ಥರ ವೇಟ್ ಕಮ್ಮಿ ಆಗೋದಿದ್ದರೆ ಪ್ರಪಂಚದಲ್ಲಿ ಯಾರೂ ದಪ್ಪ ಇರ್ತಿರಲಿಲ್ಲ. ಓಕೆ, ನ್ಯಾಚುರಲಾಗಿ ಊಟ ಮಾಡ್ತಾ ಮುಂದುವರಿಬೇಕು. ಅದರಲ್ಲಿ ನೀವು ಯಾವುದೇ ವಸ್ತು ನೀವು ಹೊಟ್ಟೆಗೆ ಹಾಕುವಾಗ ಮುಂಚೆ ಅಂತ ಹೇಳಿದ್ರೆ ಊಟ ತಿಂಡಿ ಬಿಟ್ಬಿಟ್ಟು ನಿಮ್ಮ ಈ ಥರ ಪ್ಯಾಕೆಟೆಡ್ ಅಂತ ಬರೆದಾಗ, ಏನೋ ಪ್ಯಾಕೆಟ್ನಲ್ಲಿ ಹಾಕಿ ಕೊಡ್ತಾರೆ ನಿಮಗೆ, ಅಂಥದ್ದು ಬಂದಾಗ ನೀವು ನಿಮ್ಮ ಡಾಕ್ಟ್ರ್ ಪರ್ಮಿಷನ್ ಇಲ್ಲದೆ ಅದನ್ನು ಮುಟ್ಟಕ್ಕೆ ಹೋಗ್ಬಾರ್ದು ಯಾವಾಗಲೂ. ಡಾಕ್ಟ್ರ್ ಪ್ರಪಂಚದ ಯಾವೇ ಡಾಕ್ಟ್ರ್ ಇದಕ್ಕೆಲ್ಲ ಅಪ್ರೂವ್ ಮಾಡೋದಿಲ್ಲ. ಕೆಲವು ಡಾಕ್ಟ್ರ್ ಸಮೇತ ಅಪ್ರೂವ್ ಮಾಡ್ತಾರೆ, ಯಾರು ಗೊತ್ತಾ, ಆ ಕಮಿಷನ್ ಆಸೆಗೋಸ್ಕರ ಕೆಲವು ಡಾಕ್ಟ್ರ್ ಈ ಥರ ಮಾಡ್ತಾ ಇದ್ದಾರೆ, ನಮಗೆ ಗೊತ್ತಿದೆ ಅದು. ಸೊ ಇದನ್ನೆಲ್ಲ ಇಂಥದ್ದೆಲ್ಲ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ, ಒಳ್ಳೆ ಡಾಕ್ಟರ್ ಹತ್ರ ಹೋಗಿ. ಓಕೆ, ನಿಮ್ಮ ಫ್ರೆಂಡ್ಲಿ ಡಾಕ್ಟರ್ ಹತ್ರ ಈ ಥರದ್ದೆಲ್ಲ ಮಾಡ್ತಾರಲ್ಲ ಅಂತ ಡಾಕ್ಟರ್ ಹತ್ರ ಹೋಗ್ಬೇಡಿ, ಕಮಿಷನ್ ಆಸೆಗೆ ಮಾಡುವಂಥ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತೊಗೊಳಕ್ಕೆ ಹೋಗ್ಬೇಡಿ. ಮತ್ತು ಒಳ್ಳೆ ಡಾಕ್ಟರ್ ಯಾರಂತ ಐಡೆಂಟಿಫೈ ಮಾಡ್ಕೊಳ್ಳಿ. ಒಂದೇನೋ ನಿಮಗೆ ಡಾಕ್ಟರ್ ಡಿಕ್ಲೇರ್ ಮಾಡಿಬಿಡ್ತಾರೆ, ಇನ್ನೊಂದು ಡಾಕ್ಟರ್ ಹತ್ರ ಹೋಗಿ ಕೇಳಿ ನೋಡಿ. ಓಕೆ, ಸೊ ಅವ್ರು ಕರೆಕ್ಟಾಗಿ ಹೇಳಿದಾರೆ ಇಲ್ಲ ಅಂತೇಳಾಗ ನಿಮ್ಗೆ ಅಂದಾಜಾಗುತ್ತೆ. ಸೊ ನಾನು ಡಾಕ್ಟರ್ ವಿರುದ್ಧ ಮಾತಾಡ್ತಾ ಇಲ್ಲ, ಬಟ್ ಡಾಕ್ಟರ್ ಕೆಲವರು ಮಾಲ್ ಪ್ರಾಕ್ಟೀಸ್ ಮಾಡೋರು ಇದ್ದಾರೆ, ಇದ್ರ ಬಗ್ಗೆನೂ ಸ್ವಲ್ಪ ಕೇರ್ಫುಲ್ ಆಗಿರಿ. ಕೆಲವು ಹಾಸ್ಪಿಟಲ್ಸ್ ಮೇಲೆ ಮಾಲ್ ಪ್ರಾಕ್ಟೀಸ್ ಮಾಡುತ್ತೆ, ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿರಿ. ಅಂದರೆ ಸ್ವಲ್ಪ ನ್ಯಾಚುರಲ್ ಆಗಿರಿ, ಹ್ಯಾಪಿಯಾಗಿ. ಸೊ ಪ್ಲೀಸ್ ಡೂ ಟೇಕ್ ಕೇರ್. ನಾನು ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ, ಬಟ್ ಏನು ನಿರ್ವಹಿಲ್ಲ ಮಾತಾಡಲೇಬೇಕಾಯಿತು. ಸೊ ನನ್ನಿಂದ ಏನಾದರೂ ಬೇರೆ ಮಿಸ್ಟೇಕ್ ಏನೋ ಆಗಿದ್ರೆ ಕ್ಷಮಿಸಿ. ಸೊ ಪ್ಲೀಸ್ ಡೂ ಟೇಕ್ ಕೇರ್. ನಮಸ್ಕಾರ, ನನ್ನ ಹೆಸರು ರವೀಂದ್ರ ಮಾಸೂರ್ ಅಂತ. ನಾನು ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವ ಕುಮಾರ್ ಪಾರ್ಕ್ ವೆಸ್ಟ್ ಬಡಾವಣೆಯಲ್ಲಿ ವಾಸವಾಗಿದ್ದೇನೆ. ನಾನು ಜೂನ್ 30, ಜುಲೈ 1, ಜುಲೈ 2 ಈ ದಿನಗಳಂದು ಬೊಳಗರೆ ಗಣಪತಿ ನಡೆಸಿದ ಡಾಕ್ಟರ್ ರಾ ಶೆಟ್ಟಿ ಅವರಿಂದ ನಡೆಸಿದ ಹೋಲಿಸ್ಟಿಕ್ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಕ್ಯಾಂಪಲ್ಲಿ ಭಾಗವಹಿಸಿದ್ದೆ. ನನಗೆ ವಿಶೇಷ ಅಪೇಕ್ಷೆ ಏನಿದ್ದಿದ್ದಲ್ಲಿ ನಾನು ಹೈ ಬಿ ಪಿ ಕಮ್ಮಿ ಆಗಬೇಕು, ಮತ್ತು ತೂಕದ ಬಗ್ಗೆ ಅಷ್ಟೇನು ನನಗೆ ಚಿಂತೆ ಇರಲಿಲ್ಲ. ಆದರೂ ನಾನು ಜುಲೈ 2ಕ್ಕೆ ಕೋರ್ಸ್ ಮುಗಿದು ಮನೆಗೆ ಹೋದ ಮೇಲೆ ಒಂದೆರಡು ದಿವಸ ಬಿಟ್ಟು ಅದನ್ನೆಲ್ಲ ಅವ್ರು ಹೇಳಿಕೊಟ್ಟಿದ್ದ ಸಿಸ್ಟಮ್ಗಳನ್ನೆಲ್ಲ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಈ ಒಂದು ತಿಂಗಳಿನಲ್ಲಿ ನನ್ನದು 6 kg ತೂಕ ಕಮ್ಮಿ ಆಗಿದೆ. 73 kg ಇದ್ದವನು ನಾನೀಗ 67 kg ಒಂದು ತಲುಪಿದ್ದೆ. ಮತ್ತು ನಂದು ಹೈ ಬಿ ಪಿ ಕಂಟ್ರೋಲ್ ಆಗಿದೆ. ದಿನ 3 ಬೆಳಗ್ಗೆ 3 ರಾತ್ರಿ 3 ಹೈ ಬಿ ಪಿ ಬಿಪಿಗೋಸ್ಕರ ನಾನು ಡಾಕ್ಟರ್ ಕೊಟ್ಟ ಮಾತ್ರೆಗಳನ್ನು ತೊಗೊಳ್ತಾ ಇದ್ದೆ. ಈಗ ಅದು ದಿನ 3 ಸಾಯಂಕಾಲ 3 ಹೋಗಿ ಬೆಳಗ್ಗೆ 2 ಸಾಯಂಕಾಲ 2ವರೆಗೆ ಬಂದು ತಲುಪಿದೆ. ಡಾಕ್ಟ್ರ್ ಹೇಳಿದ ಮೇಲೆ ನಾನು ಕಮ್ಮಿ ಮಾಡಿದ್ದೀನಿ, ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಮತ್ತು ಇನ್ನೊಂದೊಂದು ಪರ್ಸ್ನಲ್ ಒಂದು ಸಮಸ್ಯೆ ಇತ್ತು, ನಾನು ಹೇಳಬೇಕು ಹೇಳಬೇಡು ನಂಗೆ ಗೊತ್ತಾಗ್ತಿಲ್ಲ, ಆದರೂ ಹೇಳ್ತೀನಿ. ನನಗೆ ಕಮೋಡರ್ ಕೂತ್ಕೊಂಡು ಶೌಚ ಮಾಡುವಾಗ ನಾನು ನನ್ನ ಪಾಡಿಗೆ ನಾನು ಬಗ್ಗೆ ತೊಳ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ. ಈ ಎಕ್ಸಸೈಸ್ ಶುರು ಮಾಡಿ ಒಂದು 1-2 ದಿನಗಳೊಳಗೆ ನಾನು ಸಲೀಸಾಗಿ ಕಂಫರ್ಟಬಲ್ ಆಗಿ ಶೌಚ ಮಾಡಿ ಕೂತ್ಕೊಂಡಲ್ಲೇ ನಾನೆಲ್ಲ ಕ್ಲೀನ್ ಮಾಡೋದೆಲ್ಲ ನನಗೆ ಸುಲಭ ಮಾಡ್ತಾ ಇದ್ದೀನಿ. ಇನ್ನೊಂದು, ನನಗೆ ಒಂದು 1 ವಾರದಿಂದ ನಾನು ಕಾಲು ಉಗುರು ತಕ್ಕೋಬೇಕಾಗಿತ್ತು. ಮೊದಲು ನನಗೆ ಕಾಲು ಚೇರ್ ಮೇಲೆ ಕಾಲಿಟ್ಟು ಉಗುರು ತಗೊಳ್ಳಿ ಬಗ್ಗೆ ತಗೊಳಕ್ಕೆ ಆಗ್ತಿರಲಿಲ್ಲ. ಈಗ ನಾನು ನೋಡಿದೆ, ನಾನು ತಗೊಳ್ಳೋಣ ಅಂತ ನೋಡಿದೆ, ಆ ಸಲೀಸಲ್ಲಿ ತಗೊಂಡೆ, ಅದು ಆಯಿತು. ಇನ್ನೊಂದು, ನನಗೆ ಫ್ರೋಜನ್ ಶೋಲ್ಡ್ರ್ ಇತ್ತು ಎಡಗಡೆ ಬಿಡಿಸಲ್ಲಿ, ತುಂಬ 6 ತಿಂಗಳಿಂದ ನನಗೆ ಕಾಡ್ತಾ ಇತ್ತು. ಅದು ಈಗ ಕ್ರಮೇಣ 90% ಕಮ್ಮಿ ಆಗೋಗಿದೆ. ಇನ್ನೊಂದು 2-3 ದಿನ ಅದು ಕಮ್ಮಿ ಆಗೋಗ್ಬೋದು. ಈಗ ನಾನು ತುಂಬ ಚೆನ್ನಾಗಾಗಿದೆ. ಇದೆಲ್ಲ ಆಗಲಿಕ್ಕೆ ಕಾರಣ ಡಾಕ್ಟರ್ ರಾಜ್ ಶೆಟ್ಟಿ, ಶ್ರೀ ಗಣಪತಿ ಬೆಳಗ್ಗೆ ಬೋಳ್ಗೆರೆ, ಮತ್ತು ಅವರ ಪುತ್ರಿ ಕುಮಾರಿ ಶಾವ್ಯ ಅವರ ಅನುಕಂಪ ಪ್ರೀತ್ಯಾದರದಿಂದ ನಮ್ಗೆ ಹೇಳಿಕೊಟ್ಟ ಪಾಠಗಳನ್ನೆಲ್ಲ ಚೆನ್ನಾಗಿ ನಾವು ಮನನ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತಂದಿರೋದ್ರಿಂದ ತುಂಬ ಲಾಭ ಆಗಿದೆ.